ಅದವ್ರ ವೈಯಕ್ತಿಕ. ಅದು ಆಯಾ ಪಕ್ಷದವ್ರು ಉತ್ತರ ಕೊಡಬೇಕು, ನಾವು ವಿರೋಧಿಗಳು. ಇಲ್ಲಿ ನಮ್ಮ ತಾಲೂಕಿನಲ್ಲಿ ಏನಾಗಿದೆ, ನಮ್ಮ ಕ್ಷೇತ್ರದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸು, ಬಿ ಜೆ ಪಿ, ರೈತ ಸಂಘ, ಸ್ವಾಭಿಮಾನ ಎಲ್ಲ ಒಂದೇ, ಜೆ ಡಿ ಎಸ್ ಒಂದು ಸಪ್ರೇಟು. ಅದಕ್ಕೋಸ್ಕರ ಅವರವರು ಯಾರು ಸಹಾಯ ಮಾಡಿದ್ರೆ ಅವ್ರು ಉತ್ತರ ಕೊಡಬೇಕು ಇದಕ್ಕೆ. ನಾನು ಇಲ್ಲಿ ಹೇಳಲಿಲ್ವಾ, ಈ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಒಂದೇ ನಾಣ್ಯದ ಎರಡು ಮುಖಗಳು ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಾಗಿ. ಅವು ಅವ್ರವ್ರು ಪರಸ್ಪರ ಬೈಕೊಳ್ಳೋದು, ಇಬ್ಬರು ಸೇರಿ ನಮ್ಮನ್ನು ಬೈತಾರಷ್ಟೇ. ನಾವು ಅವ್ರ ದೊಡ್ಡವರಪ್ಪ ಅವ್ರ ಬಗ್ಗೆ ನಾನು ಯಾಕೆ ಮಾತಾಡಲಿ? ಅದು ಕಾನೂನು ಕ್ರಮ ತಗೋಬೋದು ಅವರು. ಯಾರ ಮೇಲೆ ಅಲ್ಲೇ ಆದ ಜನಪ್ರತಿನಿಧಿಗಳು ಯಾರದೇ ಮೇಲೆ ಆದರೂ, ಈವನ್ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಮೇಲೆ ಅಲ್ಲಾದರೂ ಸಹ ಕಾನೂನು ಅದಕ್ಕೋಸ್ಕರ ಇದೆ. ಅಂಬೇಡ್ಕರ್ ಅವರು ಬರೆದಿಟ್ಟಿದ್ದಾರೆ, ಅದ್ರ ಪ್ರಕಾರ ಅವರು ಹೋರಾಟ ಮಾಡಿದ್ರೆ ಅವ್ರ ನ್ಯಾಯ ಸಿಗುತ್ತೆ. ಅದು ಜನ ತೀರ್ಮಾನ ಮಾಡ್ತಾರೆ. 2023 ಚುನಾವಣೆ ಬರ್ತದಲ್ಲ, ಅವಾಗ ತೀರ್ಮಾನ ಮಾಡ್ತಾರೆ. ನಾವು ಅಭಿವೃದ್ಧಿ ಮಾಡಲಿಲ್ಲ ಅಂದರೆ ಮನೆ ಕಳಿಸ್ತಾರೆ, ಅಭಿವೃದ್ಧಿ ಮಾಡಿದರೆ ಉಳಿಸ್ಕೊಳ್ತಾರೆ. ಈಗ ವಿಧಾನಸಭೆ ನಡೀತಾ ಇರ್ತದೆ, ವಿರೋಧ ಪಕ್ಷದವರು ಸರ್ಕಾರವನ್ನು ಟೀಕೆ ಮಾಡಿಕೊಂಡು ನಾವು ಅವ್ರು ಮಾಡ್ತಕ್ಕಂಥ ತಪ್ಪು ಎತ್ತಿ ಹಿಡಿಯೋದೇ ನಮ್ಮ ಕೆಲಸ. ಅದನ್ನು ನಾವು ಕಿರುಕುಳ ಅಂದರೆ ಸರ್ಕಾರದವ್ರು ಹೇಳಿದ್ರೆ ಹೆಂಗೆ? ಅದು ಸಭೆ ಮಾಡೋಕ್ಕೆ ಬಿಟ್ಟಿಲ್ಲ ಅಂತೇಳಿ. ಯಾವ ಸಭೆ ಮಾಡಿದ? ಚೆನ್ನಾಗಿ ನಡೆದವಲ್ಲ ದಿಶಾ ಮೀಟಿಂಗಲ್ಲಿ. ನಮಗೆ ಬಾಯಿಗೆ ಪ್ಲಾಸ್ಟಾಕ್ ಕೂತ್ಕೊಂಡಿದ್ರೆ ಕೂತ್ಕೊಬಿಡ್ತಾ ಇದ್ದಪ್ಪ. ಏನು ಮಾತಾಡಬೇಡಿ, ನಿಮ್ಮ ಸಮಸ್ಯೆ ಏನು ಕೇಳಬೇಡಿ, ನಾವು ಹೇಳ್ದಂಗೆ ಕೇಳ್ಕೊಂಡು ಹೋಗಿ ಅಂತ ಬಾಯಿ ಪ್ಲಾಸ್ಟಾಕ್ ಕಂಪನಿ ಅಂದರೆ ಹಂಗೆ ಕೂತ್ಕೋತಾ ಇದ್ದು. ನೆಕ್ಸ್ಟ್ ಹಂಗೆ ಮಾಡೋಣ. ಬಂದವ್ ಡ್ಯಾನ್ಸ್ ಮಾಡೋದ್ವೋ, ಡ್ಯಾನ್ಸ್ ಮಾಡಲೇ ಇಲ್ವೋ, ಅಥವಾ ತಪ್ಪಿಸ್ಕೊಂಡು ಓಡ್ಬಿಟ್ಟಿದ್ವೋ ಜನ ತೀರ್ಮಾನ ಮಾಡ್ತಾರೆ. ಕ್ಷೇತ್ರದಲ್ಲಿದ್ವೋ ಇರಲಿಲ್ವೋ ಅದನ್ನೆಲ್ಲ ಜನ ನೋಡಿರ್ತಾರಲ್ವಾ. ಪಾಪ ಬೇರೆಯವ್ರಿಗೆ ಗೊತ್ತಿರಲ್ಲ ನಾವು ಕ್ಷೇತ್ರದಲ್ಲಿ ಇದ್ವೋ ಇಲ್ವೋ, ನಿಜವಾಗ್ಲೂ ಅವ್ರು ಸೇವೆ ಮಾಡೋದ್ವಾ ಇಲ್ವಾ, ಯಾವ ರೀತಿ ಸೇವೆ ಮಾಡೋದಂತ ಜನ ತೀರ್ಮಾನ ಮಾಡ್ತಾರೆ. ಅದಕ್ಕೆಲ್ಲ ಜನನೇ ಉತ್ತರ ಕೊಡ್ತಾರಪ್ಪ. ಉದ್ದಾರ ಆಗಿದ್ರೆ ಉತ್ತರ ಕೊಡ್ತಾರೆ, ಉದ್ದಾರ ಆಗಿಲ್ಲ ಅಂದರೆ ರಿಜೆಕ್ಟ್ ಮಾಡ್ತಾರೆ. ಹಾಂ ಅಲ್ಲ, ಕೆಸರಲ್ಲಿ ಕಮಲ ಹುಟ್ಟಿದ ಮೇಲೆ ಅರಳುತ್ತೆ ಮುದುಕೊಳ್ಳುತ್ತೆ ಎರಡು ಆಗ್ತಾರೆ. ಹಾಂ ಕಮಲ ಹುಟ್ಟೋದೇ ಕೆಸರಲ್ಲಿ, ಹಾಂ ಕೆಸರಲ್ಲಿ ತಾನೇ ಹುಟ್ಟೋದು. ಕೆಸರಲ್ಲಿ ಹುಟ್ಟದಂಥ ಕಮಲ ಯಾವತ್ತಿದ್ರು ಅರಳುತ್ತದೆ, ಅದು ಮುದುರುತ್ತದೆ. ಅದು ಮೋದಿಜಿಯವ್ರ ಬಗ್ಗೆ ನಾವು, ನಮ್ಮ ದೇವೇಗೌಡರ ಬಗ್ಗೆ ಅವ್ರಿಗಿರ್ತಕ್ಕಂಥ ಗೌರವ ಅದು. ಅದನ್ನು ಕೆಲವರು ಅರ್ಥ ಮಾಡ್ಕೊಳ್ಳೋದಲ್ಲಿ ಏನೇನು ಆಡಿದ್ರೆ ಏನು ಮಾಡೋಕ್ಕಾಗುತ್ತೆ. ಆನೆ ಹೋಗ್ತಾ ಇರ್ತದೆ, ಹಿಂದಡೆ ಮಾತಾಡ್ತಾರೆ. Thank you.